ಕ್ಲಾಸ್ದಾಗ ನಾವು ಬ್ಯಾಟ್ರಿ ಚಾರ್ಜರ್ ಚಾರ್ಜಿಂಗನ್ನು ನೋಡ್ತಾ ಇದ್ದೀವಿ. ಬ್ಯಾಟ್ರಿ ಚಾರ್ಜಿಂಗ್ ನೆಸೆಸಿಟಿ, ದ ಕೆಮಿಕಲ್ ರಿಯಾಕ್ಷನ್ ಈಸ್ ಕಂಪ್ಲೀಟ್ಲಿ ಎಂಡೆಡ್, ದಿಸ್ ಬ್ಯಾಟ್ರಿ ಈಸ್ ಸೇಡ್ ಟು ಆ್ಯಸ್ ಎ ಡಿಸ್ಚಾರ್ಜ್ ಬ್ಯಾಟ್ರಿ. ಸೊ ದ್ಯಾಟ್ ರೀಸನ್ ದ ಕೆಮಿಕಲ್ ರಿಯಾಕ್ಷನ್ ಈಸ್ ರಿವರ್ಸ್ಡ್. ಕೆಮಿಕಲ್ ರಿಯಾಕ್ಷನನ್ನು ರಿವರ್ಸ್ ಮಾಡೋ ಸಲುವಾಗಿ ನಾವು ಬ್ಯಾಟ್ರಿಯನ್ನು ಚಾರ್ಜಿಂಗ್ ಮಾಡ್ತೇವೆ. ದ ಬ್ಯಾಟ್ರಿ ಚಾರ್ಜಿಂಗ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ವಿಲ್ ಬಿಕಮ್ಸ್ ಹೈಯರ್. ಸೊ ದ್ಯಾಟ್ ರೀಸನ್ ದ ಲೋವರ್ ಔಟ್ಪುಟ್, ಬಿಕಾಸ್ ದ ಆ್ಯಕ್ಟಿವ್ ಇಲೆಕ್ಟ್ರೋಡ್ಸ್ ಬಿಕಮ್ಸ್ ಎ ಸ್ಮಾಲರ್. ಆ್ಯಕ್ಟಿವ್ ಇಲೆಕ್ಟ್ರೋಡ್ ಏನಾಗಿರ್ತವೆ, ಸ್ಮಾಲ್ ಆಗಿರ್ತವೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಹೈ ಆಗಿರ್ತದೆ, ಔಟ್ಪುಟ್ ಲೋ ಬರ್ತಿರ್ತದೆ. ಇದ್ರ ಸಲುವಾಗಿ ನಾವು ಇಲ್ಲಿ ಒಂದು ಎಕ್ಸ್ಟ್ರಾ ಡಿವೈಸನ್ನು ತಗೋತೀವಿ, ಬ್ಯಾಟ್ರಿ. ಅದಕ್ಕೆ ಏನು ಹೇಳ್ತೇವೆ ನಾವು, ಚಾರ್ಜರ್. ಬ್ಯಾಟ್ರಿ ಚಾರ್ಜರ್ ಅಂತ ಹೇಳ್ತೇವೆ. ಮೊಬೈಲ್ ಹೆಂಗೆ ಚಾರ್ಜರ್ ಇರ್ತದಲ್ಲ, ಹಂಗೆ ಬ್ಯಾಟ್ರಿ ಚಾರ್ಜರ್ ಇರ್ತದೆ. ದಿಸ್ ಈಸ್ ಎ ಒನ್ ಯುನಿಟ್. ಇದು ಒಂದು ಏನೈತಿದ, ಒಂದು ಯುನಿಟ್ ಐತಿ. ಇಟ್ ಹ್ಯಾವಿಂಗ್ ವೋಲ್ಟ್ ಮೀಟರ್, ನೆಕ್ಸ್ಟ್ ವೋಲ್ಟ್ ಮೀಟರ ಅಮ್ಮೀಟರ್ ಟು ಮೇಜರ್ ಚಾರ್ಜಿಂಗ್ ಕರೆಂಟ್ ಆ್ಯಂಡ್ ಚಾರ್ಜಿಂಗ್ ವೋಲ್ಟೇಜ ಆ್ಯಂಡ್ ಟೂ ಟರ್ಮಿನಲ್ಸ. ಎರಡು ಟರ್ಮಿನಲ್ ಇರ್ತವೆ, ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಒನ್ ರೆಗ್ಯುಲೇಟರ್, ರೆಗ್ಯುಲೇಟರ್ ಇರ್ತದೆ. ದಿಸ್ ರೆಗ್ಯುಲೇಟರ್ ಕ್ಯಾನ್ ಬಿ ವೇರಿಡ್, ದ ಚಾರ್ಜಿಂಗ್ ವೋಲ್ಟೇಜ್ ಕ್ಯಾನ್ ಬಿ ವೇರಿಡ್ ಆರ್ ಶಟ್. ಅದನ್ನು ಶಟ್ ಮಾಡ್ಬೋದು. ಹಿಯರ್ ದ ಐದರ್ ದ ಚಾರ್ಜಿಂಗ್ ಕರೆಂಟ್ ಕ್ಯಾನ್ ಬಿ ಶಟ್. ಚಾರ್ಜಿಂಗ್ ಕರೆಂಟನ್ನು ನಾವು ಶಟ್ ಮಾಡ್ಬೋದು. ದಿಸ್ ಈಸ್ ಕಾಲ್ಡ್ ಎ ಬ್ಯಾಟ್ರಿ ಚಾರ್ಜರ್. ಇದಕ್ಕೆ ಇನ್ಪುಟ್ ನಾವು ಎ ಸಿ ಅನ್ನು ಕೊಡ್ತೇವೆ. ಇನ್ಪುಟ್ ಎ ಸಿಯನ್ನು ಕೊಡ್ತೇವೆ, ಬಟ್ ಇದು ಔಟ್ಪುಟ್ ಏನಾಗ್ತದೆ, ಎ ಸಿ ಡಿ ಸಿ ಕೊಡ್ತದೆ. ಡಿ ಸಿ ದ ಚಾರ್ಜಿಂಗ್ ಯುನಿಟ್ ದ ಚಾರ್ಜರ್ ಕ್ಯಾನ್ ಬಿ ಸಪ್ಲೈ ಡಿ ಸಿ ಟು ದಿ ಬ್ಯಾಟ್ರಿ. ಡಿ ಸಿ ಬ್ಯಾಟ್ರಿಗೆ ಇದು ಸಪ್ಲೈಯನ್ನು ಕೊಡ್ತದೆ. ಬ್ಯಾಟ್ರಿಯನ್ನು ನಾವು ಚಾರ್ಜ್ ಮಾಡಬೇಕಾಗಿತ್ತಂದ್ರೆ ಲೋ ವೋಲ್ಟೇಜ ಕ್ಯಾಪಾಸಿಟಿ ಎಷ್ಟು ಇರ್ತದಲ್ಲ ಬ್ಯಾಟ್ರಿದ, ಅಷ್ಟು ಔಟ್ಪುಟ್ ವೋಲ್ಟೇಜನ್ನು ತೊಗೋಬೇಕು, ಮತ್ತು ಅದು ಡಿ ಸಿ ಇರಬೇಕು. ಅದ್ರ ಸಲುವಾಗಿ ಇದ್ರೊಳಗೆ ಏನಿರ್ತದಪ್ಪ ಅಂತಂದ್ರೆ ರೆಕ್ಟಿಫೈಯರ್, ಡಯೋಡ್ ರೆಕ್ಟಿಫೈಯರ, ಮೆಟಲ್ ರೆಕ್ಟಿಫೈಯರ, ಯಾವುದಾದ್ರೂ ಒಂದು ಎ ಸಿದಿಂದ ಡಿ ಸಿ ಕನ್ವರ್ಟ್ ಮಾಡೋ ಸಲುವಾಗಿ ರೆಕ್ಟಿಫೈಯರ್ ಇರ್ತದೆ. ಇದಕ್ಕೆ ನಾವು ಚಾರ್ಜರ್ ಅಂತ ಹೇಳ್ತೇವೆ. ನೆಕ್ಸ್ಟ್ ನಮ್ಮದು ಬ್ಯಾಟ್ರಿ ಇರ್ತದಲ್ಲ, ಈ ಬ್ಯಾಟ್ರಿದ ಪಾಸಿಟಿವ್ ಟರ್ಮಿನಲ್ಲ ಮತ್ತು ನೆಗೆಟಿವ್ ಟರ್ಮಿನಲ್ಲ. ಇಲ್ಲಿ ಚಾರ್ಜ್ ಮಾಡುವಾಗ, ಈ ಬ್ಯಾಟ್ರಿಯನ್ನು ಚಾರ್ಜ್ ಮಾಡುವಾಗ ಚಾರ್ಜರ್ದಿಂದ ಇದಕ್ಕೆ ರಿವರ್ಸ್ ಆಗಿ ಸಪ್ಲೈ ಕೊಡಬೇಕು. ಈಗ ಆಲ್ರೆಡಿ ಇದು ಡಿಸ್ಚಾರ್ಜ್ ಬ್ಯಾಟ್ರಿ ಅದ. ಆವಾಗ ದ ಚಾರ್ಜಿಂಗ್ ಇಲ್ಲಿ ಒಂದು ಕಂಡೀಷನ್ಸ ಅಪ್ಲೈ ಮಾಡಬೇಕು. ಏನಪ್ಪ ಅಂತಂದ್ರೆ ದ ಬ್ಯಾಟ್ರಿ ಚಾರ್ಜರ್ ಬ್ಯಾಟ್ರಿ ಚಾರ್ಜರ್ ಪಾಸಿಟಿವ್ ಈಸ್ ಕನೆಕ್ಟ್ ಟು ದಿ ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ಚಾರ್ಜರ್ ನೆಗೆಟಿವ್ ಟರ್ಮಿನಲ್ ಈಸ್ ಕನೆಕ್ಟ್ ಟು ದಿ ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ. ಬ್ಯಾಟ್ರಿದ ನೆಗೆಟಿವ್ ಟರ್ಮಿನಲ್ ಕನೆಕ್ಷನ್ ಮಾಡಬೇಕು. ಸಪೋಸ್ ಎನಿ ರಿವರ್ಸ್, ಎನಿ ಮಿಸ್ಟೇಕ್ ಟು ಸೆಟ್ ದ ಪೋಲ್ಯಾರಿಟಿ ಆಫ್ ದಿ ಬ್ಯಾಟ್ರಿ ಆ್ಯಂಡ್ ಬ್ಯಾಟ್ರಿ ಚಾರ್ಜರ್, ಬ್ಯಾಟ್ರಿ ಮತ್ತು ಬ್ಯಾಟ್ರಿ ಚಾರ್ಜರ್ ಪೋಲ್ಯಾರಿಟಿಯನ್ನು ಸೆಟ್ ಮಾಡುವಾಗ, ಕನೆಕ್ಷನ್ ಮಾಡುವಾಗ ಏನಾದರೂ ಚೇಂಜಸ್ ಆಯಿತು, ರಿವರ್ಸ್ ಆಯಿತು ಅಂದ್ರೆ ಇಟ್ ಮೇ ಬಿ ಡ್ಯಾಮೇಜ್ ದ ಬ್ಯಾಟ್ರಿ ಆರ್ ಬ್ಯಾಟ್ರಿ ಚಾರ್ಜರ್. ಸಮ್ ಟೈಮ್ ದ ಹೋಲ್ ಸರ್ಕ್ಯೂಟ್ ವಿಲ್ ಬಿ ಡ್ಯಾಮೇಜ್, ಹೋಲ್ ಸರ್ಕ್ಯೂಟ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರ್ತದೆ. ಆ್ಯಂಡ್ ಹಿಯರ್ ಟು ಸೆಟ್ ದ ಚಾರ್ಜಿಂಗ್ ಕರೆಂಟ್, ಚಾರ್ಜಿಂಗ್ ಕರೆಂಟ ಮತ್ತು ಚಾರ್ಜಿಂಗ್ ವೋಲ್ಟೇಜನ್ನು ಏನು ಮಾಡಬೇಕು, ವೇರಿಯಬಲ್ ಪಾಟ್ದಿಂದ ಸೆಟ್ ಮಾಡಬೇಕು. ಇದಕ್ಕೆ ನಾವೇನು ಹೇಳ್ತೀವಿ, ಬ್ಯಾಟ್ರಿ ಚಾರ್ಜರ್ ಚಾರ್ಜಿಂಗ್ ಬ್ಯಾಟ್ರಿ ಅಂತ ಹೇಳ್ತೇವೆ. ತಿಳಿತಾ, ಇನ್ನು ನೆಕ್ಸ್ಟ್ ಕ್ಲಾಸ್ದೊಳಗೆ ಏನು ಸ್ಪೆಸಿಫಿಕ್ ಗ್ರಾವಿಟಿ ಚಾರ್ಜಿಂಗ್ ಯಾವ ರೀತಿ ಆಗ್ತದೆ ಅನ್ನೋದನ್ನು, ಅದನ್ನು ಹೆಂಗೆ ಐಡೆಂಟಿಫಿಕೇಶನ್ ಮಾಡಬೇಕು, ಹೆಂಗೆ ಚೆಕ್ ಮಾಡಬೇಕು ಅನ್ನೋದು ನೋಡೋಣ.